ನಿಮ್ಮ ಹೊಲದಲ್ಲಿ ನೀವು ಬೆಳೆದ ಬೆಳೆನ ನೀವೇ ಒಂದು ಫೋಟೋ ತೆಗಿರಿ, ಅದನ್ನ ಈ ಆ್ಯಪ್ ಮುಖಾಂತರ ಅಪ್ಲೋಡ್ ಮಾಡಿ. ರೈತರ ಬೆಳೆ ವಿಮೆ, ಬೆಂಬಲ ಬೆಲೆ ಮತ್ತು ಪಾಣಿಲು ಕೂಡ ದಾಖಲಾಗುತ್ತೆ. ಬೆಳೆ ಸಮೀಕ್ಷೆ ಮಾಡುವಂಥ ಅಧಿಕಾರ ನಿಮ್ಮ ಕೈಗೆ ಕೊಟ್ಟಿದ್ದೇವೆ. ನಿಮ್ಮ ಅಧಿಕಾರನ ಬೇರೆಯವರ ಕೈಗೆ ಕೊಡಬೇಡಿ, ನಿಮ್ಮ ಹಕ್ಕನ್ನು ನೀವೇ ಚಲಾಯಿಸಿ, ನಿಮ್ಮ ಬೆಳೆಗೆ ನೀವೇ ಸಮೀಕ್ಷೆ ಮಾಡಿಕೊಳ್ಳಿ. ಜೈ ಹಿಂದ್, ಜೈ ಕಿಸಾನ್. ಆತ್ಮೀಯ ರೈತ ಬಾಂಧವರೇ, ಇನ್ಫೋಟೆಕ್ ವಾಯ್ಸ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಿಮಗೆ ಬೆಳೆ ಸಮೀಕ್ಷೆಯನ್ನು ನಿಮ್ಮ ಮೊಬೈಲಲ್ಲೇ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಒತ್ತಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಪ್ಲೇಸ್ಟೋರ್ ತೋರಿಸಿದ್ದೀನಿ ನೋಡಿ. ಪ್ಲೇಸ್ಟೋರ್ ಆ್ಯಪ್ಗೆ ಹೋಗಿ, ಇಲ್ಲಿ ನೀವು ಬೆಳೆ ಸಮೀಕ್ಷೆ 2022 2022 ಬೆಳೆ ಸಮೀಕ್ಷೆ 2022 ಅಂತೇಳಿ ಟೈಪ್ ಮಾಡಿ, ಟೈಪ್ ಮಾಡಿದ್ಮೇಲೆ ಸರ್ಚ್ ಕೊಟ್ಟರೆ ನಿಮಗೆ ಈ ಥರ ಈ ಓಪನ್ ಆಗ್ತವೆ ಆ್ಯಪ್ ನೋಡಿ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಆ್ಯಪ್ ಒಂದು ಖರೀಫ್ ಫಾರ್ಮರ್ಸ್ ಕ್ರಾಪ್ ಅಂತ ಇದೆಯಲ್ಲ, ಅಂದರೆ ರೈತರೇ ಮಾಡ್ಬೋದಂಥ ಆ್ಯಪ್ ಇದು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಪಕ್ಕದಲ್ಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಇರುತ್ತೆ, ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಅದು ಓಪನ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ನೋಡಿ, ಇಲ್ಲಿ 2022 ಮುಂಗಾರು. ಸೊ ನಿಮಗೆ ಇಲ್ಲಿ ಕಾಣ್ತಿದೆ ನೋಡಿ, ರೈತರೇ ಮಾಡ್ಬೋದಂಥ ಆ್ಯಪ್ ಇದು. ರೈತರಿಗೋಸ್ಕರನೇ ಬಿಟ್ಟಿದ್ದಾರೆ. ನಿಮ್ಮ ಆ್ಯಪಲ್ಲಿ ನೀವನ್ನೇ ನಿಮ್ಮ ಬೆಳೆ ಬೆಳೆದಿರುವಂಥದ್ದು ಬೆಳೆನ ದಾಖಲೆ ಮಾಡಿದರೆ ನೆಕ್ಸ್ಟ್ ನಿಮ್ಮ ಪಾಣಿಲಿ ಅದೇ ಬೆಳೆನೇ ಮೆನ್ಷನ್ ಆಗಿ ಬರುತ್ತೆ. ಯಾವುದೇ ರೆವಿನ್ಯೂ ಇನ್ಸ್ಪೆಕ್ಟ್ರಿಗಾಗಲಿ ಅಥವಾ ಕಂದಾಯ ಇಲಾಖೆಗೆ ಓಡಾಡುವಂಥ ಅಗತ್ಯತೆ ಇರೋದಿಲ್ಲ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಸರಿ ಅಂತೇಳಿ ಆಪ್ಷನ್ನು ರೌಂಡ್ ಮಾಡಿದ್ದೀನಿ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೂಚನೆ, ನೀವು ಕೈಗೊಳ್ತಿರೋ ಋತು ಮುಂಗಾರು ಅಂತಿದೆ, ಹೌದು ನಾವು ಅಂತೇಳಿ ಟಿಕ್ ಮಾಡಬೇಕು. ಇಲ್ಲಿ ಯಾವುದು ಅಂತ ಟಿಕ್ ಮಾಡಿದೆ. ಸೊ ನಿಮ್ಮ ಲೊಕೇಶನನ್ನು ಆನ್ ಮಾಡೋದಕ್ಕೆ ಕೇಳುತ್ತೆ, ಲೊಕೇಶನನ್ನು ಆನ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ಮಾಡ್ಬೋದು, ಇಲ್ಲ ನಿಮ್ಮದು ಆಧಾರ್ ಕಾರ್ಡ್ದು QR ಕೋಡ್ ಬರುತ್ತಲ್ಲ, ಅಲ್ಲಿ ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡಿ ಅಂತಿದೆ ನೋಡಿ ಆಪ್ಷನ್ ಮೇಲೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಸ್ಕ್ಯಾನ್ ಡೈರೆಕ್ಟ್ ಮಾಡ್ಬೋದು, ಇಲ್ಲ ನಾನು ಮ್ಯಾನ್ಯುವಲಾಗೆ ತುಂಬ್ತೀನಿ ಅನ್ನೋದಿದ್ದರೆ ನೀವು ಮ್ಯಾನ್ಯುವಲಾಗೆ ತುಂಬೋದು. ನಾನೀಗ ಸದ್ಯ ನಾನು ಈಗ ಮ್ಯಾನ್ಯುವಲಾಗಿ ಅಂದರೆ ನಾನು ಟೈಪ್ ಮಾಡೋ ಮೂಲಕ ತುಂಬ್ತೀನಿ. ನೀವು ನೋಡ್ಬೋದು, ಒಂದು ಸೆಕೆಂಡ್ ನಿಮಗೆ ತುಂಬಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೇಳಿರೋ ಮಾತ್ರ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ಇರುವಂಥ ಹೆಸರು, ಸಂಬಂಧ ಅಂದರೆ ನೀವು ಯಾವ ಇನ್ ಕೇಸ್ ನೀವು ಮಾಡ್ತಿರೋದು ಅಥವಾ ಸ್ವಂತ ಜಮೀನಿಂದು ಅಥವಾ ಬೇರೆಯವ್ರದ್ದು ಮಾಡ್ತಿದ್ರೆ ಅಲ್ಲಿ ಮಗ ಅಥವಾ ಮೊಮ್ಮಗ ಏನು ಬೇಕಾದ್ರು ಆಗ್ಬೋದು. ನಾನು ತೋರಿಸಿದ್ದೀನಿ ನೋಡಿ, ಸ್ಕ್ಯಾನ್ ಮಾಡೋದಿದ್ರೆ ಸ್ಕ್ಯಾನ್ ಮಾಡ್ಕೋಬೋದು ನೀವು. ಸೊ ಅಲ್ಲಿ ನಿಮ್ಮ ಹುಟ್ಟಿದ ದಿನಾಂಕ ಕೇಳಿದೆ, ವಿಳಾಸ, ಮೊಬೈಲ್ ಸಂಖ್ಯೆ ಮತ್ತು ಲಿಂಗ. ಸೊ ಅಂದರೆ ನಿಮ್ಮ ಜೆಂಡರ್ ಕೇಳಿದೆ, ಇಷ್ಟು ನೀವು ಮಾಹಿತಿಯನ್ನು ತುಂಬಬೇಕು. ಓಕೆನಾ? ಇಷ್ಟು ಮಾಹಿತಿಯನ್ನು ತುಂಬಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಾನೀಗ ನನ್ನ ಮಾಹಿತಿಯನ್ನು ತುಂಬ್ತಾ ಇದ್ದೀನಿ. ಸೊ ನೀವು ಒಂದು ಸೆಕೆಂಡ್ ವೇಟ್ ಮಾಡಿ. ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವು ಮೊಬೈಲ್ ನಂಬರನ್ನು ಜೋಡಣೆ ಮಾಡಿರಬೇಕು, ಅಂದರೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಆಗಿದ್ದರೆ ಮಾತ್ರ ನಿಮಗೆ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ OTP ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಯಾವಾಗಲೂ ಆಧಾರ್ ಕಾರ್ಡ್ ಜೋಡಣೆ ಆಗಿರಲೇಬೇಕು. ಸೊ ನೀವು ಅದನ್ನು ಫಸ್ಟು ನೀವು ಜೋಡಣೆ ಮಾಡ್ಕೊಂಡ್ರೆ ಉತ್ತಮ. ಓಕೆನಾ? ನೆಕ್ಸ್ಟ್ ನಾನೀಗ ಇಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ತುಂಬಿದ ನಂತರ ಅಲ್ಲಿ ಕೆಳಗಡೆ ನಿಮಗೆ ಸಕ್ರಿಯಗೊಳಿಸಿ ಅಂತ ಆಪ್ಷನ್ ಇದೆ ನೋಡಿ, ಸಕ್ರಿಯಗೊಳಿಸಿ. ಸೊ ನಂದು ಸಕ್ಸಸ್ಫುಲಿ ಸಕ್ರಿಯ ಆಗಿದೆ. ಸೊ ಒಂದು OTP ಕೂಡ ಬಂದಿದೆ ನನಗೆ. ಆ OTPನ ನಾನೀಗ ಮೆನ್ಷನ್ ಮಾಡಬೇಕು ಕೆಳಗಡೆ ಪೇಜಲ್ಲಿ. OTP ಅಂತ ಕೇಳುತ್ತೆ ನೋಡಿ, OTP ಸಂಖ್ಯೆ ನಮೂದಿಸಿ ಅಂತಿದೆ. ಅಲ್ಲಿ OTP ಸಂಖ್ಯೆಯನ್ನು ಹಾಕಬೇಕು. ಇನ್ ಕೇಸ್ ಬಂದಿಲ್ಲ ಅಂದರೆ ಪುನಃ OTP ಪಡೆಯಿರಿದೆ ಅಲ್ಲಿಗೆ ಹಾಕಿ, ಇಲ್ಲಾಂದರೆ ನೆಕ್ಸ್ಟ್ ಬಂದಿದ್ದರೆ ಸಲ್ಲಿಸಿ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಹಾಕಿ. ಸೊ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆ. ಈಗ ಕ್ರಾಪ್ ಸರ್ವೇ ಆರಂಭಿಸ್ಬೋದು ನಾವೀಗ. ಆರಂಭಿಸು ಅಂತೇಳಿ ಕ್ಲಿಕ್ ಮಾಡಿ. ಆರಂಭಿಸು ಕ್ಲಿಕ್ ಮಾಡಿದ್ಮೇಲೆ ಫಸ್ಟು ನೀವು ಮಾಸ್ಟರ್ಡ್ ವಿವರನ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ನೀವು ಸಂಬಂಧಪಟ್ಟ ಲೊಕೇಶನ್ ವಿವರವನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಮಾಸ್ಟರ್ ವಿವರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡಾದ ನಂತರ ನಿಮಗೆ ಸಕ್ಸಸ್ಫುಲಿ ಡೌನ್ಲೋಡ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ಡೌನ್ಲೋಡ್ ಪಹಣಿ ಮತ್ತು ಮಾಲೀಕರ ವಿವರ ಅಂತ ಇದೆ. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟಿದ್ದೀರಿ, ಯಾವ ಸರ್ವೆ ನಂಬರಿಗೆ ಸಂಬಂಧಪಟ್ಟಿದೆ, ಸೊ ಆ ಮಾಹಿತಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ನೀವು ಇಲ್ಲಿ ಸರ್ವೆ ನಂಬರನ್ನು ನಿಮಗೆ ಹಾಕ್ಬಿಟ್ಟು ವಿವರವನ್ನು ಪಡೆಯಿರಿ ಅಂತಿದೆ. ಅಲ್ಲಿ ನೀವು ವಿವರವನ್ನು ತೊಗೊಂಡಾದ್ಮೇಲೆ ನಿಮ್ಮ ಸರ್ವೆ ನಂಬರನ್ನು ಸೆಲೆಕ್ಟ್ ಮಾಡಿ. ಮತ್ತು ಅಲ್ಲಿ ಯಾವ ಒಂದು ವ್ಯಕ್ತಿ ಇದ್ದು ಅಂದರೆ ರೈತರದ್ದು ನೀವು ಆ್ಯಡ್ ಮಾಡ್ತಿದ್ದೀರಿ. ಸೊ ನೀವು ಆ ರೈತರ ಹೆಸರು ಸೆಲೆಕ್ಟ್ ಮಾಡಿ. ಸ್ವಂತವಾಗಿ ಮಾಡ್ತಿದ್ದರೆ ರೈತರು ತೊಂದರೆ ಇಲ್ಲ, ಇನ್ ಕೇಸ್ ಬೇರೆಯವರಾದ್ರೆ ಯಾರಾದರೂ ಅವ್ರದ್ದು ರೈತರ ಪರವಾಗಿ ಮಾಡ್ತಿದ್ದರೆ ನೆಕ್ಸ್ಟ್ ಮತ್ತೆ ರೈತರಲ್ಲಿರುವಂಥ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಮತ್ತೆ ತುಂಬಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಕೂಡ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಸ್ಕ್ಯಾನ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಜಮೀನಿನ ಮಾಲೀಕರ ವಾರಸುದಾರರ ಆಧಾರ್ ವಿವರವನ್ನು ದಾಖಲಿಸಲಾಗಿದೆ ಎಂದು ದೃಢೀಕರಿಸುತ್ತೇನೆ ಅಂತೇಳಿ ಟಿಕ್ ಮಾಡಿ. ಅಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡಿಬಿಟ್ಟು ಮುಂದೆ ಅಂತ ಇದೆ. ಓಕೆನಾ?
ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ನೆಕ್ಸ್ಟು ಅಪ್ಲೋಡ್ ಪೇಜಿಗೆ ಹೋಗ್ತೀರಿ. ಸೊ ಇಲ್ಲಿ ಎಲ್ಲ ರೈತರದ್ದು ಮಾಹಿತಿಯನ್ನು ಫುಲ್ ಸಂಪೂರ್ಣವಾಗಿ ತುಂಬ್ರಿ. ನಾನು ಈಗ ಸದ್ಯಕ್ಕೆ ನಿಮಗೆ ತೋರಿಸಲಿಕ್ಕೋಸ್ಕರ ಇದನ್ನ ಮಾಡ್ತಿರೋದು. ಸೊ ಎಲ್ಲ ತುಂಬಿದ ನಂತರ ನಿಮಗೆ ನೆಕ್ಸ್ಟ್ ಇದನ್ನು ಸಕ್ಸಸ್ಫುಲಿ ಫೋಟೋ ತೆಗೀರಿ ಒಂದು. ನೀವು ಅಲ್ಲಿ ಮುಂದೆ ಅಂತ ಕೊಟ್ಟಾದ್ಮೇಲೆ ಫೋಟೋ ಹೊಡೆಯೋದಕ್ಕೆ ಆಪ್ಷನ್ ಬರುತ್ತೆ, ಫೋಟೋ ಹೊಡೀರಿ ಬೆಳೆನ. ನಂತರ ನಿಮಗೆ ಇಲ್ಲಿ ನಾಲ್ಕನೇ ಆಪ್ಷನ್ ಕಾಣ್ತಿದೆ ನೋಡಿ, ಅಪ್ಲೋಡ್ ಮಾಡಿ ಅಂತಂತೇಳಿ. ಸೊ ಆ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಆ ಆಪ್ಷನನ್ನು ಕ್ಲಿಕ್ ಮಾಡಿದಮೇಲೆ ನಿಮಗೆ ಅಲ್ಲಿ ನೀವು ಅಪ್ಲೋಡ್ ಮಾಡಿರೋಂತಹ ಭಾವಚಿತ್ರ ಮತ್ತು ಎಲ್ಲ ಬರುತ್ತೆ. ಸೊ ಅದನ್ನು ಸಕ್ಸಸ್ಫುಲಿ ಸರ್ವರ್ಗೆ ಅಪ್ಲೋಡ್ ಮಾಡಬೇಕು. ಆಗಿದ್ದರೆ ಮಾತ್ರ ನಿಮ್ಮದು ಡೀಟೇಲ್ಸು ಅಪ್ಲೋಡ್ ಆಗುತ್ತೆ, ಇಲ್ಲ ಅಂದರೆ ನೀವು ಮಾಡಿರೋಂಥ ಯಾವುದೇ ಡೀಟೇಲ್ಸು ಅಪ್ಲೋಡ್ ಆಗೋದಿಲ್ಲ. ಓಕೆನಾ? ಸೊ ಅಪ್ಲೋಡ್ ಮಾಡಿ ಆಪ್ಷನನ್ನು ತಗೊಳ್ಳಿ. ಸೊ ಅಪ್ಲೋಡ್ ಮಾಡಿ ಫೈನಲಾಗಿ ನೀವು ಡೀಟೇಲ್ಸ್ನ ಸಬ್ಮಿಟ್ ಮಾಡಿ.